ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಈ ದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ವೀಕ್ಷಕರೇ, ನೀವು ಮೊದಲು ಈ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂತಹ ವಿಡಿಯೋವನ್ನ ನೋಡ್ಕೊಳ್ಳಿ. ಒಂದರಲ್ಲಿ ಪ್ರಧಾನಿ ಮೋದಿ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಡಿಯೋದಲ್ಲಿ ಅಬುದಾಬಿಯಲ್ಲಿ ಹಿಂದೂ ದೇವಾಲಯವನ್ನ ಉದ್ಘಾಟಿಸಿರೋದು, ಎರಡನ್ನೂ ನೀವು ನೋಡಬಹುದು. ಇದೆಲ್ಲದರ ನಡುವೆ ಇನ್ನೊಂದೆಡೆ ಗುಜರಾತ್ನ ವಿಶ್ವವಿದ್ಯಾಲಯದಲ್ಲಿ ನಮಾಜ್ ಮಾಡಿದ್ದಕ್ಕೆ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿರೋದು ಇನ್ನೊಂದು ವಿಡಿಯೋ ಇದೆ, ಅದನ್ನು ಸಹ ನೋಡಿ. ಮೋದಿ ಅವರು ಅಬುದಾಬಿಗೆ ಹೋಗಿ ಹಿಂದೂ ದೇವಾಲಯವನ್ನ ಉದ್ಘಾಟಿಸ್ತಿದ್ದಾರೆ, ಆದರೆ ಭಾರತದಲ್ಲಿ ನಮಾಜ್ ಮಾಡಿದ್ದಕ್ಕೆ ವಿದೇಶಿಗರ ಮೇಲೆ ಹಲ್ಲೆ ಮಾಡಲಾಗ್ತಾ ಇದೆ. ಗುಜರಾತ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡೋಕ್ಕೆ ಬಂದಿರುವಂತಹ ಬೇರೆ ಬೇರೆ ದೇಶಗಳ ವಿದ್ಯಾರ್ಥಿಗಳು ತಮ್ಮ ವಸತಿ ನಿಲಯದಲ್ಲಿ ನಮಾಜ್ ಮಾಡ್ತಾ ಇದ್ದಾಗ ಶನಿವಾರ ರಾತ್ರಿ ಗುಂಪೊಂದು ಬಂದು ಪ್ರಶ್ನಿಸಿದೆ. ನಮಾಜ್ ಮುಗಿಯುವಷ್ಟರಲ್ಲಿ ಹಲವಾರು ಮಂದಿ ಅಲ್ಲಿ ಸೇರಿ ಹಲ್ಲೆ ನಡೆಸಿದ್ದಾರೆ. ಅವರ ಕೊಠಡಿಯಲ್ಲಿದ್ದಂಥ ವಸ್ತುಗಳನ್ನು ನಾಶ ಮಾಡಿದ್ದಾರೆ. ಅವರ ಬೈಕ್ಗಳನ್ನು ಕೂಡ ಧ್ವಂಸ ಮಾಡಿದ್ದಾರೆ. ನಮಾಜ್ ಮಾಡಿದ್ದಕ್ಕೆ ನಡೆದಂಥ ಹಲ್ಲೆಯ ವಿಡಿಯೋವನ್ನು ನೀವೊಮ್ಮೆ ಸಂಪೂರ್ಣವಾಗಿ ನೋಡ್ಕೊಂಡು ಬನ್ನಿ. ಈ ವಿಡಿಯೋದಲ್ಲಿ ವಿದೇಶಿ ವಿದ್ಯಾರ್ಥಿಗಳು ನಮಗೆ ಇಲ್ಲಿ ಏನ್ ಮಾಡಲಾಗ್ತಾ ಇದೆ ಅಂತ ನೀವೇ ನೋಡಿ ಅಂತ ಹೇಳಿದ್ದಾರೆ. ಇನ್ನು ಈ ಚಿತ್ರ ನೋಡಿ, ಇದರಲ್ಲಿ ವಿದ್ಯಾರ್ಥಿಗಳು ನಮಾಜ್ ಮಾಡೋದನ್ನ ನೀವು ನೋಡಬಹುದು. ಅಲ್ಲೇ ಕಾಣೋ ಗೋಡೆಯಲ್ಲಿ ಬಿಸ್ಮಿಲ್ಲಾಹಿ ರಹಮಾನ್ ನೀರ್ ರಹೀಂ ಅಂತ ಬರೆಯಲಾಗಿದೆ, ಅಂದ್ರೆ ಅಲ್ಲಾಹನ ಹೆಸರಿನಲ್ಲಿ ಎಂದಾಗಿದೆ. ಸಾಮಾನ್ಯವಾಗಿ ಇಸ್ಲಾಂನಲ್ಲಿ ಯಾವುದೇ ಕೆಲಸ ಮಾಡೋಕ್ಕಿಂತ ಮೊದಲು ಇದನ್ನ ಹೇಳಲಾಗುತ್ತೆ. ಆದರೆ ಮೋದಿ ಭಕ್ತರು ಈ ಗೋಡೆಯಲ್ಲಿ ಅರೇಬಿಕ್ ಭಾಷೆಯಲ್ಲಿ ಬರೆದಿರೋದು ಒಂದು ಆಘಾತಕಾರಿ ವಿಚಾರ. ಇದು ನಾವೆಲ್ಲರೂ ಆತಂಕಕ್ಕೆ ಒಳಗಾಗುವಂಥ ವಿಚಾರ ಕೂಡ ಹೌದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಂದೇಶ ಹಂಚಿಕೊಂಡಿದೆ. ಅಷ್ಟು ಮಾತ್ರ ಅಲ್ಲ, ಈ ಸ್ಥಳದಲ್ಲಿ ಗಣಪತಿಯ ಪೂಜೆ ಆಗಬೇಕಾಗಿತ್ತು, ಇದೇ ಜಾಗದಲ್ಲಿ ವಿದೇಶಿ ವಿದ್ಯಾರ್ಥಿಗಳು ನಮಾಜ್ ಮಾಡ್ತಿದ್ದಾರೆ ಅಂತ ಕೂಡ ಗುಳ್ಳೆಬ್ಬಿಸಿತ್ತು. ಒಟ್ಟಿನಲ್ಲಿ ಮುಸ್ಲಿಂ ಧರ್ಮದ ಯಾವುದೇ ಪ್ರಾರ್ಥನೆಯ ಬಗ್ಗೆ ಹಿಂದೂಗಳಲ್ಲಿ ಆತಂಕವನ್ನು ಉಂಟು ಮಾಡೋ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ದೆಹಲಿಯಲ್ಲಿ ಪೊಲೀಸ್ ಅಧಿಕಾರಿ ರಸ್ತೆಯಲ್ಲಿ ನಮಾಜ್ ಮಾಡ್ತಾ ಇದ್ದವರಿಗೆ ಕಾಲಿನಿಂದ ಒದ್ದಿರುವಂಥ ಘಟನೆ ನಡೆದಿದೆ. ಪೊಲೀಸರ ಈ ಅನುಚಿತ ವರ್ತನೆಯ ವಿಡಿಯೋ ಎಲ್ಲ ಕಡೆ ವೈರಲ್ ಕೂಡ ಆಗಿತ್ತು. ಅಲ್ಲಿನ ಜನರು ಆ ಅಧಿಕಾರಿಯ ವರ್ತನೆಗೆ ಆಕ್ರೋಶಗೊಂಡಿದ್ರು. ಆ ಅಧಿಕಾರಿಯನ್ನ ಕೂಡಲೇ ಅಮಾನತು ಕೂಡ ಮಾಡಲಾಗಿತ್ತು. ಒಟ್ಟಲ್ಲಿ ಕಳೆದ 10 ವರ್ಷದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜನರ ಮನಸ್ಸಲ್ಲಿ ಎಷ್ಟು ವಿಷಬೀಜ ಬಿತ್ತಿದ್ದಾರೆ ಅನ್ನೋದಕ್ಕೆ ಈ ಘಟನೆಗಳೇ ಸಾಕ್ಷಿ. ಈ ಹಿಂದೆಯೂ ಕೂಡ BJP ಇತ್ತು, ಆದರೆ ಯಾರಿಗಾದರೂ ನಮಾಜ್ ಮಾಡಿದ್ರೆ ಅವರ ಮೇಲೆ ಹಲ್ಲೆ ಮಾಡಲಾಗ್ತಾ ಇರಲಿಲ್ಲ. ಈ ದೇಶದಲ್ಲಿ 100 ವರ್ಷಗಳಿಂದ ಹಿಂದೂ ಮುಸ್ಲಿಮರು ಜೊತೆಯಾಗಿ ಜೀವನ ಮಾಡ್ತಾ ಇದ್ದಾರೆ. ಹಿಂದೂಗಳು ಪೂಜೆ ಮಾಡಿದರೆ ಮುಸ್ಲಿಮರು ನಮಾಜ್ ಮಾಡ್ತಾರೆ. ತಮ್ಮದೇ ಆದಂಥ ಒಂದಿಷ್ಟು ಧಾರ್ಮಿಕ ಶೈಲಿಯಲ್ಲಿ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ರು. RSS ಆರಂಭವಾಗಿ 100 ವರ್ಷ ಆಗ್ತಾ ಇದೆ, ಅದರ ಅಂಗವಾದಂಥ BJP ಆರಂಭವಾಗಿಯೂ ಕೂಡ 40 ವರ್ಷಗಳು ಕಳೆದಿದೆ. ಆದರೆ ನಾವು ಕಳೆದ 10 ವರ್ಷದಲ್ಲಿ ನೋಡಿದಂತಹ ಕೋಮು ದ್ವೇಷದ ಘಟನೆಗಳು ಈ ಹಿಂದೆ ನೋಡಿದ್ವಾ? ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡಿದ್ದಕ್ಕೆ ಪೂಜೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿರುವಂಥ ಘಟನೆಗಳು ಈ 10 ವರ್ಷಗಳ ಹಿಂದೆ ನಡೆದಿರಲಿಲ್ಲ. ವಿದೇಶದಿಂದ ಬಂದು ಶುಲ್ಕ ಕಟ್ಟಿ ಒಂದಲ್ಲ ಒಂದು ರೀತಿಯಲ್ಲಿ ಭಾರತದ ಆರ್ಥಿಕತೆಗೆ ಕೊಡುಗೆ ನೀಡ್ತಾ ಇರುವಂಥ ಈ ವಿದೇಶಿ ವಿದ್ಯಾರ್ಥಿಗಳು ವಿದೇಶಿಗರಿಗಾಗಿ ಇರುವಂಥ ವಿದ್ಯಾರ್ಥಿ ನಿಲಯದಲ್ಲೇ ನಮಾಜ್ ಮಾಡಿದಾಗ ಬಂದು ಹಲ್ಲೆ ನಡೆಸಲಾಗಿದೆ ಅಂದರೆ ನಮ್ಮ ದೇಶದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿದೆ ಅಂತ ನೀವೇ ಆಲೋಚನೆ ಮಾಡಿ. ಈ ಹಾಸ್ಟೆಲ್ನಲ್ಲಿ 300 ವಿದ್ಯಾರ್ಥಿಗಳಿದ್ದಾರೆ. ಈ ಪೈಕಿ 75 ವಿದ್ಯಾರ್ಥಿಗಳು ಎ ವಿಂಗ್ನಲ್ಲಿ ಇರ್ತಾರೆ. ಈ ವಿಂಗ್ನಲ್ಲಿ ಎಲ್ಲ ವಿದೇಶಿ ವಿದ್ಯಾರ್ಥಿಗಳು ಇರ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಈ ವಿಡಿಯೋದಲ್ಲಿ ನೀವು ವಿದೇಶಿ ವಿದ್ಯಾರ್ಥಿಗಳು ಪೊಲೀಸರು ಇಲ್ಲಿ ನಿಂತಿದ್ರು ಏನೂ ಮಾಡ್ತಾ ಇಲ್ಲ ಅಂತ ಹೇಳಿರೋದನ್ನು ಕೇಳ್ಬೋದು. ಪೊಲೀಸರು ಈ ಆರೋಪಿಗಳನ್ನು ಬಿಟ್ಟಿದ್ದಾರೆ, ಎಲ್ಲರೂ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ, ನಮ್ಮ ಎಲ್ಲ ವಸ್ತುಗಳನ್ನು ಧ್ವಂಸ ಮಾಡಿ ಈಗ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಆದರೆ ಪೊಲೀಸರು ಯಾವ ಕ್ರಮವನ್ನು ಕೈಗೊಳ್ತಾ ಇಲ್ಲ, ಇದು ಪ್ರಜಾಪ್ರಭುತ್ವ ದೇಶ, ಜಾತ್ಯತೀತ ದೇಶ ಅಂತ ವಿದೇಶಿ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಇಷ್ಟೊಂದು ದಾಂಧಲೆ ಮಾಡಿದವರನ್ನು ವಶಕ್ಕೆ ಪಡೆದೇನೆ ಬಿಟ್ಟಿದ್ದಂಥ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳು ಎದರಲ್ಲೇ ಇದ್ದರೂ ಕೂಡ ಬಂಧಿಸದೇನೆ ಬಿಟ್ಟಿದ್ದಂಥ ಪೊಲೀಸರಿಗೆ ಕೆಲವೇ ಗಂಟೆಗಳಲ್ಲಿ ಏನಾಯಿತು?
ಜಾಗತಿಕವಾಗಿ ಈ ಸುದ್ದಿ ವೈರಲ್ ಆಗೋ ಭಯ ಎದುರಾಯ್ತಾ ಅನ್ನೋ ಪ್ರಶ್ನೆ ಇದೆ. ಅಷ್ಟಕ್ಕೂ ಪೊಲೀಸರು ದಿಢೀರಾಗಿ ಬದಲಾಗೋಕೆ ಕಾರಣ ಏನು ಅಂತ ಅಹಮದಾಬಾದ್ನಲ್ಲಿರುವಂತಹ ಹಿರಿಯ ಪತ್ರಕರ್ತರು ದೀಪಾಲಿ ತ್ರಿವೇದಿ ಅವರು ಹೇಳ್ತಾರೆ ನೋಡಿ. ದಿಸ್ ಆಲ್ ಹ್ಯಾಪೆಂಡ್ Gujarat University tried to initially dismiss it all as some sort of internal hostile rivalry, but we now know that the localites, 5 of them have been arrested so far, none of them is a hostileite, all of them are localites, they are all residents of Ahmedabad. We do not know their political and religious affiliation as of now, but we do know that this seems to be a premeditated action. Why? Because the foreign students had earlier drawn their attention about similar threats to their study abroad program coordinator Rahul. Rahul has been replaced with immediate effect by Gujarat University officials. But all this happened only after the Ministry of External Affairs intervened. The MEA realized that how this incident could snowball into a diplomatic crisis, and the Ahmedabad police also gauged the sensitivity of the case since it involved international Muslim students. But the university was not quick enough. Even the ABVP, the student wing of the BJP, has criticized the Gujarat University and its hostile authorities for not paying adequate attention to the needs of these foreign students and how this incident has embarrassed the entire country and has tarnished the reputation of India. But we even shudder to think what would have happened if it did not involve international students but maybe some Indian Muslims. ಇನ್ನು ಫ್ಯಾಕ್ಟ್ ಚೆಕ್ ಮಾಡುವ ಆಲ್ಟ್ ನ್ಯೂಸ್ನ ಮೊಹಮ್ಮದ್ ಜುಬೇರ್ ವಿರುದ್ಧ ಹೌಹಾರುವ ಈ ಬಿಜೆಪಿ ಸೋಷಿಯಲ್ ಮೀಡಿಯಾ ವಿಂಗ್ನವರು ಈಗ ನಮ್ಮ ಕೆಲವು ಪ್ರಶ್ನೆಗೂ ಉತ್ತರಿಸಬೇಕಾಗತ್ತೆ. ಹಾಸ್ಟೆಲ್ನ ಅಂತಾರಾಷ್ಟ್ರೀಯ ವಿಂಗ್ನಲ್ಲಿರುವಂಥ ಒಂದು ಸ್ಥಳವು ವರ್ಷವಿಡೀ ಗಣಪತಿ ಪೂಜೆಗಾಗಿ ಮೀಸಲಿಡ್ತಾರ? ಮಂದಿರ, ಮಸೀದಿ, ಚರ್ಚ್ ಅಲ್ಲದೆ ಇರುವಂಥ ಬೇರೆ ಯಾವುದೇ ರೀತಿಯಲ್ಲೂ ಪ್ರಾರ್ಥನೆಯ ಸ್ಥಳವಾಗಿರದ ಸ್ಥಳವನ್ನು ಪೂಜೆಗಾಗಿ ಮೀಸಲಿರಿಸಬಹುದಾ? ಈ ಸ್ಥಳ ಗಣಪತಿ ಪೂಜೆಗಾಗಿ ಮೀಸಲಿರಿಸಲಾಗಿದ್ದಂಥ ಖಾಯಂ ವಿಶೇಷ ಜಾಗನ? ಈ ಸಮಯದಲ್ಲಿ ಗಣಪತಿ ಪೂಜೆ ಮಾಡಲಾಗ್ತಾ ಇತ್ತ? ಅಷ್ಟಕ್ಕೂ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಇರುವಲ್ಲಿ ಗಣಪತಿ ಪೂಜೆಗಾಗಿ ಸ್ಥಳವನ್ನು ಯಾಕೆ ಮೀಸಲಿಡಲಾಗತ್ತೆ? ಹೀಗೆ ಹಲವಾರು ಪ್ರಶ್ನೆಗಳಿದೆ, ಆದರೆ ಇದಕ್ಕೆ ಉತ್ತರ ನಿಮ್ಮಲ್ಲಿ ಇಲ್ಲ ಅನ್ನೋದು ನಮಗೂ ಗೊತ್ತಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿ ಕ್ಷಿತಿಜ್ ಪಾಂಡೆ, ಜಿತೇಂದ್ರ ಪಟೇಲ್, ಸಾಹಿಲ್ ದುಧಾಯಿತ ಎಂಬ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇಬ್ಬರು ವಿದ್ಯಾರ್ಥಿಗಳಿಗೆ ಆಸ್ಪತ್ರೆ ದಾಖಲಾಗುವಷ್ಟು ಮಟ್ಟಿಗೆ ಗಾಯಗಳಾಗಿದೆ. ವಿದೇಶಾಂಗ ಸಚಿವಾಲಯ ಕೂಡ ಈ ಬಗ್ಗೆ ಹೇಳಿಕೆಯನ್ನು ನೀಡಿದೆ. ಗುಜರಾತ್ ವಿಶ್ವವಿದ್ಯಾಲಯದಲ್ಲಿ ಹಿಂಸೆಯ ಘಟನೆಯೊಂದು ನಡೆದಿದೆ. ಈ ದಾಳಿ ನಡೆಸಿದ ಆರೋಪಿಗಳ ವಿರುದ್ಧ ರಾಜ್ಯ ಸರ್ಕಾರವು ಕಠಿಣ ಕ್ರಮವನ್ನು ಕೈಗೊಳ್ತಾ ಇದೆ. ಈ ದಾಳಿಯಿಂದ ಇಬ್ಬರು ವಿದೇಶಿ ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಪೈಕಿ ಒಬ್ಬರಿಗೆ ಚಿಕಿತ್ಸೆ ನೀಡಿ ಡಿಸ್ಚಾರ್ಜ್ ಮಾಡಲಾಗಿದೆ. ಗುಜರಾತ್ ಸರ್ಕಾರದೊಂದಿಗೆ ವಿದೇಶಾಂಗ ಸಚಿವಾಲಯ ಸಂಪರ್ಕದಲ್ಲಿದೆ ಅಂತ ಎಂಇಎ ವಕ್ತಾರ ರಣಧೀರ್ ಜೈಸ್ವಾಲ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಮುಸ್ಲಿಂ ವಿರೋಧಿ ದ್ವೇಷವು ಹಿಂಸೆಯ ರೂಪಕ್ಕೆ ತಿರುಗಿದೆ. ಇಲ್ಲಿ ದೇಶ ವಿದೇಶ ಪ್ರಶ್ನೆ ಬರೋದಿಲ್ಲ. ಮುಸ್ಲಿಂ ಮಹಿಳೆಯ ಹೊಟ್ಟೆಯಲ್ಲಿರುವ ಮಗುವನ್ನು ಕೂಡ ದ್ವೇಷಿಸಲಾಗ್ತಾ ಇದೆ. ಒಟ್ಟಿನಲ್ಲಿ ಮುಸ್ಲಿಂರಾದರೆ ಸಾಕು, ಅವರು ದ್ವೇಷಿಸೋಕೆ ಅರ್ಹರು ಅನ್ನುವಂಥ ವಾತಾವರಣ ಸೃಷ್ಟಿಸಲಾಗ್ತಾ ಇದೆ. ಈ ನಡುವೆ ನರೇಂದ್ರ ಮೋದಿಯವರು ಅಬುಧಾಬಿಯಲ್ಲಿ ದೇವಾಲಯವನ್ನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲಿ ಪ್ರಜಾಪ್ರಭುತ್ವ ಇಲ್ವೋ, ಎಲ್ಲಿ ಮತ ಚಲಾಯಿಸೋಕೆ ಅವಕಾಶ ಇಲ್ವೋ, ಎಲ್ಲಿ ಸಂಪೂರ್ಣವಾಗಿ ಸರ್ವಾಧಿಕಾರ ಸರ್ಕಾರ ಇದೆಯೋ, ಒಂದು ಧರ್ಮದ ಆಧಾರದಲ್ಲಿಯೇ ಆಡಳಿತ ನಡೀತಾ ಇದೆಯೋ, ಅಂತಹ ದೇಶವೇ ಎಲ್ಲ ಧರ್ಮೀಯರನ್ನು ಸ್ವಾಗತಿಸುತ್ತೆ. ಅದಕ್ಕಾಗಿ ಹಿಂದೂ ಮಂದಿರವನ್ನು ನಿರ್ಮಿಸಲಾಗ್ತಾ ಇದೆ ಎಂಬುದು ಒಳ್ಳೆ ವಿಚಾರ. ಇದು ಮೊದಲ ಮಂದಿರ ಅಲ್ಲವಾದರೂ ಕೂಡ ಈಗ ದೊಡ್ಡ ಮಂದಿರವನ್ನು ನಿರ್ಮಿಸಲಾಗಿದೆ. ಯಾವ ದೇಶದಲ್ಲಿ ಅಧಿಕ ಹಿಂದೂ ನಾಗರಿಕರು ಇದ್ದಾರೋ ಆ ದೇಶದ ಪ್ರಧಾನಿಗಳನ್ನು ಈ ದೇವಾಲಯದ ಉದ್ಘಾಟನೆಗೆ ಕರೆದಿರೋದು ಒಳ್ಳೆ ವಿಚಾರ. ಅಬುಧಾಬಿಯಲ್ಲಿರುವಂಥ ಹಿಂದೂಗಳು ಈಗ ಪೂಜೆ ಮಾಡೋಕೆ ದೇವಾಲಯಕ್ಕೆ ಹೋಗ್ಬೋದು ಅನ್ನೋದು ಕೂಡ ಸಂತಸದ ವಿಷಯ. ಆದರೆ ನಮ್ಮ ಪ್ರಜಾಪ್ರಭುತ್ವ ಜಾತ್ಯತೀತ ದೇಶದಲ್ಲಿ ನಮಾಜ್ ಮಾಡಿದ್ದಕ್ಕೆ ಹಲ್ಲೆ ಮಾಡಲಾಗತ್ತೆ ಅಂದರೆ ನಮ್ಮ ದೇಶ ಯಾವ ಹಂತಕ್ಕೆ ತಲುಪ್ತಾ ಇದೆ ಅಂತ ನಾವು ಯೋಚನೆ ಮಾಡಲೇಬೇಕಾಗತ್ತೆ. ಇನ್ನು ಗುಜರಾತ್ ವಿಶ್ವವಿದ್ಯಾಲಯದ ಉಪಕುಲಪತಿ ನೀರ್ಜಾ ಗುಪ್ತಾ ಅವರ ಹೇಳಿಕೆಯೊಂದನ್ನು ನೀಡ್ತಾರೆ.
ವಿದೇಶಿ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಸೂಕ್ಷ್ಮತೆ ಬಗ್ಗೆ ನಾವು ತರಬೇತಿ ನೀಡಬೇಕಾಗತ್ತೆ. ಇವರು ವಿದೇಶಿ ವಿದ್ಯಾರ್ಥಿಗಳು. ವಿದೇಶಕ್ಕೆ ಹೋದಾಗ ನಾವು ಸಾಂಸ್ಕೃತಿಕ ಸೂಕ್ಷ್ಮತೆ ಬಗ್ಗೆ ತಿಳಿಯೋದು ಕೂಡ ಮುಖ್ಯ ಆಗತ್ತೆ. ಈ ವಿದ್ಯಾರ್ಥಿಗಳಿಗೆ ತರಬೇತಿ ಕೂಡ ಬೇಕಾಗಿದೆ. ನಾವು ಅವರೊಂದಿಗೆ ಕೂತು ಈ ತರಬೇತಿಯನ್ನು ನೀಡ್ತೇವೆ. ಅವರ ಸುರಕ್ಷತೆ ಹೇಗೆ ಹೆಚ್ಚಿಸೋದು ಎಂಬುದರ ಬಗ್ಗೆಯೂ ಕೂಡ ಚರ್ಚಿಸ್ತೇವೆ ಅಂತ ಹೇಳಿದ್ದಾರೆ. ಅಂದರೆ ಯಾರು ದಾಳಿ ಮಾಡಿದ್ರೋ ಅವರಿಗೆ ಸಾಂಸ್ಕೃತಿಕ ಸೂಕ್ಷ್ಮತೆ ಬಗ್ಗೆ ತರಬೇತಿ ನೀಡೋದಲ್ಲ, ಯಾರ ಮೇಲೆ ದಾಳಿ ಮಾಡಲಾಗಿತ್ತೋ ಅವರಿಗೆ ಸಾಂಸ್ಕೃತಿಕ ಸೂಕ್ಷ್ಮತೆ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿದ್ದಾರೆ. ಈ ಹೇಳಿಕೆಯನ್ನು ಕೂಡ ನಾವು ಪ್ರಶ್ನಿಸಬೇಕಾಗತ್ತೆ. ಉಪಕುಲಪತಿ ನೀರ್ಜಾ ಗುಪ್ತಾ ಅವರ ಹೇಳಿಕೆ ನೋಡಿದಾಗ ನಾವು ಅಳಬೇಕೋ ನಗಬೇಕೋ ಒಂದು ಗೊತ್ತಾಗೋದಿಲ್ಲ. ನಾವು ಎಷ್ಟೊಂದು ಕರುಣಾಮಯಿ ಜನರು ನೋಡಿ. ನಾವು CAA ಜಾರಿ ಮಾಡಿ ವಿದೇಶದಲ್ಲಿರುವಂಥ ಅಲ್ಪಸಂಖ್ಯಾತರಿಗೆ, ಧಾರ್ಮಿಕವಾಗಿ ಶೋಷಣೆಗೆ ಒಳಗಾದವರಿಗೆ ಭಾರತದಲ್ಲಿ ಪೌರತ್ವವನ್ನು ನೀಡ್ತೀವಿ ಅಂತ ಮೋದಿ ಅಮಿತ್ ಶಾ ಹೇಳ್ತಾರೆ. ಆದರೆ ಭಾರತದ ಅಲ್ಪಸಂಖ್ಯಾತರ ಮೇಲೆ ಎಷ್ಟೊಂದು ಹಲ್ಲೆ ನಡೀತಾ ಇದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಈಗ ವಿದೇಶದಿಂದ ಬಂದಂಥ ಮುಸ್ಲಿಮರ ಮೇಲೂ ಕೂಡ ದಾಳಿ ಮಾಡಲಾಗ್ತಾ ಇದೆ. ಒಟ್ಟಿನಲ್ಲಿ ನೀವು ಇಸ್ಲಾಂ ದ್ವೇಷದಲ್ಲೇ ಅಂಧರಾಗಿದ್ದೀರಿ. ಕಳೆದ 10 ವರ್ಷದಿಂದ ನಮ್ಮ ಸರ್ಕಾರವೇ ಈ ದ್ವೇಷವನ್ನು ನಿಮ್ಮಲ್ಲಿ ಹುಟ್ಟಿಸ್ತಾ ಇದೆ. ನೀವು ಇತರೆ ಧರ್ಮೀಯರನ್ನು ದ್ವೇಷಿಸೋವರೆಗೂ ನೀವು ಉತ್ತಮ ಹಿಂದೂ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮನೋಭಾವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಆದರೆ ಅದೀಗ ಹಿಂಸೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಧಾರ್ಮಿಕ ಹಿಂಸೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಕಾನೂನಿನ ಭಯ ಹುಟ್ಟಿಸೋದು ಕೂಡ ಅನಿವಾರ್ಯ, ಪ್ರಸ್ತುತ ಅನಿವಾರ್ಯ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.